ಕನ್ನಡ ಚಿತ್ರರಂಗ ಕಂಡಂತಹ ವರಿಷ್ಠ ನಿರ್ದೇಶಕರು ಪುಟ್ಟಣ್ಣ ಕನಗಾಲ್ ರವರು. ನಿರ್ದೇಶಕರಲ್ಲದೆ ಚಿತ್ರಕಥೆ ಮತ್ತು ಸಂಭಾಷಣೆಯನ್ನು ಸಹ ಬರೆಯುತ್ತಿದ್ದರು. ಇವರು ಕನ್ನಡ ಚಿತ್ರರಂಗಕ್ಕೆ ಹೊಸ ರೂಪ ತಂದು ಕೊಟ್ಟವರು. ಕನ್ನಡದಲ್ಲಿ ಸುಮಾರು 24 ಚಿತ್ರಗಳನ್ನು ನಿರ್ದೇಶಿಸಿದ್ದಾರೆ. ನಾಗರಹಾವು, ರಂಗನಾಯಕಿ, ಮಾನಸ ಸರೋವರ, ಅಮೃತಗಳಿಗೆ, ಎಡಕಲು ಗುಡ್ಡದ ಮೇಲೆ, ಹೀಗೆ ಸುಮಾರು ಚಿತ್ರಗಳನ್ನು ನಿರ್ದೇಶಿಸಿದ್ದಾರೆ. ಆದರೆ ಇವರು ನಿರ್ದೇಶಿಸಿದ ಚಿತ್ರ ಸಾವಿರ ಮೆಟ್ಟಲು ಚಿತ್ರವು 1968 ಪ್ರಾರಂಭವಾಗಿ 2006 ಮುಕ್ತಾಯಗೊಳ್ಳುತ್ತದೆ. ಸುಮಾರು 38 ವರ್ಷಗಳ ನಂತರ ಮುಕ್ತಾಯಗೊಂಡ ಚಿತ್ರ ಇದಾಗಿದೆ. ಈ ಮೂಲಕ ಚಿತ್ರ ಪ್ರಾರಂಭವಾಗಿ ಅತಿ ಹೆಚ್ಚು ವರ್ಷಗಳ ನಂತರ ಮುಕ್ತಾಯಗೊಂಡ ಈ ಚಿತ್ರದ ದಾಖಲೆಯನ್ನು ವಿಶ್ವ ಚಿತ್ರರಂಗದಲ್ಲಿ ಮೀರಿಸೋಕೆ ಆಗಿಲ್ಲ. ಈ ಚಿತ್ರದಲ್ಲಿ ಅಂಬರೀಷ್, ವಜ್ರಮುನಿ, ಕಲ್ಯಾಣ್ ಕುಮಾರ್, ಅನುಪ್ರಭಾಕರ್, ಜಯಂತಿ ಅವರು ನಟಿಸಿದ್ದು ಇನ್ನೊಂದು ಈ ಚಿತ್ರದ ವಿಶೇಷವಾಗಿದೆ. ಈ ಚಿತ್ರಕ್ಕೆ SPB ಅವರು ಒಂದು ಹಾಡನ್ನು ಹಾಡಿದ್ದು ಮತ್ತೊಂದು ವಿಶೇಷ. ಇದು ಪುಟ್ಟಣ್ಣ ಕನಗಾಲ್ ರವರು ಕನ್ನಡದಲ್ಲಿ ನಿರ್ದೇಶನ ಮಾಡಿದ ಮೊದಲ ಚಿತ್ರವಾಗಬಹುದಿತ್ತು. ಆದರೆ ಈ ಚಿತ್ರವು ಅನಿವಾರ್ಯ ಕಾರಣಗಳಿಂದ ಅರ್ಧಕ್ಕೆ ನಿಂತಿದ್ದರಿಂದ ನಾಗರಹಾವು ಚಿತ್ರವು ಪುಟ್ಟಣ್ಣ ಕನಗಾಲ್ ರವರ ನಿರ್ದೇಶನದಲ್ಲಿ ಬಿಡುಗಡೆಯಾದ ಮೊದಲ ಚಿತ್ರವಾಯಿತು. ನಾಗರಹಾವು ಚಿತ್ರವು 1972 ಬಿಡುಗಡೆಯಾಯಿತು. ಸಾವಿರ ಮೆಟ್ಟಿಲು ಈ ಚಿತ್ರದಲ್ಲಿ ಇನ್ನೊಂದು ವಿಶೇಷವೇನೆಂದರೆ, ಜಯಂತಿಯವರು ಈ ಸಿನಿಮಾ ಸ್ಟಾರ್ಟ್ ಆದಾಗ 20 ವಯಸ್ಸಿನವರಿದ್ದರು. ಸಿನಿಮಾ ರಿಲೀಸ್ ಆಗುವ ವೇಳೆಗೆ ಅವರಿಗೆ 58 ವರ್ಷ ವಯಸ್ಸಾಗಿತ್ತು. ಈ ಚಿತ್ರದ ಮೊದಲ ಅರ್ಧದಲ್ಲಿ ಜಯಂತಿಯವರು ನಟಿಸಿದ್ದಾರೆ. ಇನ್ನು ಅರ್ಧ ಭಾಗದಲ್ಲಿ ಅನುಪ್ರಭಾಕರ್ ಅವರು ನಟಿಸಿದ್ದಾರೆ. ಇನ್ನು ಈ ಚಿತ್ರದಲ್ಲಿ ಜಯಂತಿಯವರದು ಪ್ರಧಾನ ಪಾತ್ರವಾಗಿದೆ. ಈ ಚಿತ್ರದಲ್ಲಿ ಜಯಂತಿಯವರು ಬೆಟ್ಟದ ಮೇಲೆ ವಾಸಿಸುತ್ತಿರುತ್ತಾರೆ. ಇವರು ಸಾವಿರ ಮೆಟ್ಟಿಲುಗಳನ್ನು ಇಳಿದುಕೊಂಡು ಕಾಲೇಜ್ಗೆ ಹೋಗಿ ಬರುತ್ತಿರುತ್ತಾರೆ. ಕಾಲೇಜ್ಗೆ ಹೋಗಿ ಬರುವಾಗ ಕಲ್ಯಾಣ್ ಕುಮಾರ್ ಅವರದ್ದು ಪರಿಚಯವಾಗುತ್ತದೆ. ಕಲ್ಯಾಣ್ ಕುಮಾರ್ ಅವರು ತುಂಬ ಶ್ರೀಮಂತ ವ್ಯಕ್ತಿಯಾಗಿರುತ್ತಾರೆ. ಹಾಗೆ ಇವರಿಬ್ಬರ ನಡುವೆ ಪ್ರೀತಿಯಾಗುತ್ತದೆ. ಇವರಿಬ್ಬರ ಪ್ರೀತಿಗೆ ಮನೆಯವರು ಒಪ್ಪುತ್ತಾರೋ ಇಲ್ವೋ ಎಂಬುದೇ ಈ ಚಿತ್ರದ ಮುಖ್ಯ ಕಥೆಯಾಗಿದೆ. ನಂತರ ಈ ಕಥೆಯನ್ನು ಮುಂದುವರಿಸಲು ಅಂಬರೀಷ್ ಮತ್ತು ಅನುಪ್ರಭಾಕರ್ ಅವರು ಈ ಚಿತ್ರದಲ್ಲಿ ಬರುತ್ತಾರೆ. ಈ ಚಿತ್ರದ ಮೊದಲರ್ಧ ಭಾಗ ಬ್ಲ್ಯಾಕ್ ಆ್ಯಂಡ್ ವೈಟ್ನಲ್ಲಿ ಮೂಡಿ ಬಂದರೆ ಇನ್ನುಳಿದ ಅರ್ಧ ಭಾಗ ಕಲರ್ನಲ್ಲಿ ಮೂಡಿ ಬಂದಿದೆ. ಈ ಚಿತ್ರ ನೀವು ಒಂದು ಬಾರಿಯಾದರೂ ನೀವು ನೋಡಲೇಬೇಕಾದ ಚಿತ್ರವಾಗಿದೆ. ಈ ಚಿತ್ರವು ಹಾಟ್ಸ್ಟಾರ್ನಲ್ಲಿ ಲಭ್ಯವಿದೆ. ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೂ ಹೆಚ್ಚಿನ ಸ್ಯಾಂಡಲ್ವುಡ್ನ ಕುತೂಹಲಕಾರಿ ವಿಷಯಗಳನ್ನು ತಿಳಿದುಕೊಳ್ಳಲು ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.